ಪಿನ್ಯ ದಾಸರಹಳ್ಳಿ ಕ್ಷೇತ್ರದ ಪಿನ್ಯ ಎರಡನೇ ಹಂತದ ಹೆಗ್ಗನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಬಿಎಂ ಬಳ್ಳಾರಿ ಮಾಲೀಕತ್ವದ ಸ್ವಾಮಿ ವಿವೇಕಾನಂದ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನದಲ್ಲಿ ಶಿಶು ವಿಹಾರ, ಯುಕೆಜಿ, ಎಲ್ಕೆಜಿ ವಿದ್ಯಾರ್ಥಿಗಳು ವಿವಿಧ ಮಾದರಿಯಲ್ಲಿ ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಅದರಲ್ಲೂ ಸೌಹಾರ್ದತೆ ಸಾರುವ ರೀತಿಯಲ್ಲಿ ತಯಾರಿಸಿದ್ದ ವಸ್ತುಗಳನ್ನು ಮಾದರಿಗಳು ನೋಡುಗರ ಪ್ರಶಂಸೆಗೆ ಪಾತ್ರವಾಗಿತ್ತು. ಇನ್ನು ಕಾಡು, ಶಾಲೆ, ಹಳ್ಳಿಯ ಸೊಗಡು, ತಂತ್ರಜ್ಞಾನ ಹಾಗೂ ಸೇರಿದಂತೆ ಹಲವಾರು ಪ್ರಾತ್ಯಕ್ಷಿಕೆಗಳು ಮನಸೂರೆಗೊಂಡವು ಎಂದು ಡಾಕ್ಟರ್ ಬಿಎಂ ಬಳ್ಳಾರಿ ಪ್ರದರ್ಶನ ವೀಕ್ಷಿಸಿ ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸ್ವಾಮಿ ವಿವೇಕಾನಂದರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಬಿಎಂ ಬಳ್ಳಾರಿ, ದೇಶ ಸಂಸ್ಕೃತಿ ಮರೆಮಾಚಿ ಹೋಗುತ್ತಿದೆ. ಈಗಿನ ಪರಿಸ್ಥಿತಿಯಲ್ಲಿ ಮನುಷ್ಯನ ಅತಿಯಾದ ಆಸೆಯಿಂದ ಇಂದು ಸಮೃದ್ಧ ಕಾಡು ವಿನಾಶದ ಅಂಚಿಗೆ ಎಸಗುತ್ತಿದೆ. ಮಕ್ಕಳಿಗೆ ಕಲಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಇದರಿಂದ ವಿದ್ಯಾರ್ಥಿಗಳನ್ನ ಉತ್ತಮ ನಾಗರಿಕರನ್ನಾಗಿ ಮಾಡುವುದರೊಂದಿಗೆ ಸತ್ಪ್ರಜೆಗಳನ್ನಾಗಿ ರೂಪಿಸಬಹುದು ಎಂದರು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಗಿದ್ದು, ಮೌಖಿಕ ಕಲಿಕೆಗಿಂತ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಈ ರೀತಿಯ ಪ್ರಯೋಗಗಳು ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುತ್ತವೆ ಎಂದು ಪೋಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯಿನಿ ಶಾಜಿಯಾ ಭಾನು, ಕೋಆರ್ಡಿನೇಟರ್ ಮೇಘನಾ ಮತ್ತು ಸಹ ಶಿಕ್ಷಕಿ ವಂದನಾ ಸೇರಿದಂತೆ ಸ್ಥಳೀಯರಾದ ರಾಜ್ ಮಯೂರ್, ಮ್ಯೂಸಿಕ್ನ ರಾಜು ಮತ್ತು ಕಾಂತರಾಜು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ಸಮಸ್ತ ನಾಗರಿಕ ಬಂಧು ಭಗಿನಿಯರು ಉಪಸ್ಥಿತರಿದ್ದರು. ಮಕ್ಕಳು ಮಾಡಿಲ್ಲ ಅಂದ್ರೆ ಟೀಚರ್ಸ್ ಜೊತೆ ಬೆರೆತು ತುಂಬಾ ಚೆನ್ನಾಗಿ ಒಳ್ಳೆ ವಾತಾವರಣ ಸೃಷ್ಟಿಸಿದ್ದಾರೆ. ಎಕ್ಸಿಬಿಷನ್ ಇಂದ ಮಕ್ಕಳಿಗೆ ಯಾವ ತರ ಏನು ಪ್ಲೇಸಸ್ ಯಾವ ತರ ಅಂತ ಎಲ್ಲ ಗೊತ್ತಾಗ್ತಿದೆ. ಆಮೇಲೆ ಒಳ್ಳೆ ಒಂದು ಸ್ಕೂಲ್ ಅನ್ನೋ ಒಂದು ಹೆಸರು ತಗೊಳ್ಳುತ್ತೆ ವಿವೇಕಾನಂದ ಅನ್ನೋ ಒಂದು ಹೆಸರು ಅದೇ ಇರುತ್ತೆ ಅನ್ನೋದು ಒಂದು ಒಪಿನಿಯನ್. ಎಕ್ಸಿಬಿಷನ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಅದೇ ಮಕ್ಕಳಿಗೆ ತುಂಬಾ ಗೊತ್ತಾಗುತ್ತೆ ಯಾವ ತರ ಏನು ಅಂತ. ಒಳ್ಳೆ ಒಂದು ಸ್ಕೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೀಚರ್ಸ್ ಅಂತೂ ಟೀಚರ್ಸು, ಪ್ರಿನ್ಸಿಪಲ್ ಇರಲಿ, ಐ ಎಮ್ ಐ ಇರಲಿ, ಎಲ್ಲರೂ ಒಂದು ಒಳ್ಳೆ ಮಕ್ಕಳಿಗೆ ಒಂದು ಸ್ಕೂಲ್ ಬರ್ಬೇಕಂದ್ರೆ ಅಳೆಲ್ಲ ಮಕ್ಕಳು ಖುಷಿಯಿಂದ ಬರೋದನ್ನ ಇಷ್ಟಪಡ್ತಾರೆ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಒಂದನ್ನು ನಿಮ್ಮ ಹೆಸರಮ್ಮ ಕ್ಷತ್ರಿಯ ಎಕ್ಸಿಬಿಷನ್ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೇ ಸ್ಟೂಡೆಂಟ್ಗಳಿಗೆ ತುಂಬ ಅರ್ಥ ಆಗ್ತದೆ. ಸೊ ನಾವು ಯಾವ ಥರ ಇದ್ದೀವಿ, ಯಾವ ಥರ ಮಾಡಬೇಕು, ಒಂದು ಗ್ರೀನ್ ಮುಂದೆ ಪ್ಲಾಸ್ಟಿಕ್ನ ಯಾವ ಥರ ಯೂಸ್ ಮಾಡಬೇಕು ಬೇಡ, ಮತ್ತು ನೀರನ್ನ ಯಾವ ಥರ ಶೇಖರಣೆ ಮಾಡಬೇಕು, ಮನೇನ ಯಾವ ಥರ ಮೇಂಟೈನ್ ಮಾಡಬೇಕು, ಹಾಸ್ಪಿಟಲ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ವಿವರಣೆಯಾಗಿ ಮಾಡಿದ್ದಾರೆ. ಚೆನ್ನಾಗಿ ಚೆನ್ನಾಗಿ. ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಶ್ಯಾಮ್ ಮೂರ್ತಿ. ನಮಸ್ತೆ ಫ್ರೆಂಡ್ಸ್, ನಾನು ಡಾಕ್ಟರ್ ಬಿ ಎಂ ಬಳ್ಳಾರಿ, ಸ್ವಾಮಿ ವಿವೇಕಾನಂದ ಸ್ಕೇನ ಸಂಸ್ಥಾಪಕ. ನಮ್ಮ ಥೀಮ್ ಏನಂದರೆ ಆಟವಾಡುತ್ತಾ ಪಾಠ ಕಲಿಯಬೇಕು. ಆ ಥರವಾಗಿ ಎಲ್ಲರಿಗೂ ಒಗ್ಗಟ್ಟಾಗುವಂತೆ ಪ್ರತಿಯೊಂದನ್ನು ಆ್ಯಕ್ಟಿವಿಟಿ ಮಾಡ್ಕೊಡ್ತೀವಿ. ಅಂದರೆ ಟೀಚಿಂಗ್ ಮಾಡೋದು, ವರ್ಕ್ ಮಾಡಿಸೋದು, ಕ್ಲಾಸ್ ವರ್ಕ್ ಮಾಡೋದು, ಹೋಮ್ವರ್ಕ್ ಮಾಡೋದು, ಇಷ್ಟೇ ಅಲ್ಲದೆ ಅದರ್ ಆ್ಯಕ್ಟಿವಿಟಿನೂ ಹೇಳ್ಬೋದು. ಮೆಂಟಲ್ ಎಬಿಲಿಟಿ ಟೆಸ್ಟ್ಗಳು ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕೆಲಸಗಳನ್ನು ನೀಟಾಗಿ ಪೇರೆಂಟ್ಸ್ಗೂ ಅರ್ಥ ಆಗಿರಬೇಕು, ಮಕ್ಕಳಿಗೂ ಅರ್ಥ ಆಗಿರಬೇಕು, ಪೇರೆಂಟ್ಸು ಖುಷಿಯಾಗಿರ್ಬೇಕು. ಆ ಥರನೇ ನಾವು ಮೆಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಇಷ್ಟೇ. ಬ್ಯೂರೋ ರಿಪೋರ್ಟ್, ಅಯ್ಯನ್ನ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.